ವೆಲ್ಕಮ್ ಟು ಕನ್ನಡ ಕ್ವಿಜ್. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ ಒಂದು, ಪ್ರಪಂಚದಲ್ಲಿ ಅತಿ ದೊಡ್ಡ ಹೃದಯವುಳ್ಳ ಜೀವಿ ಯಾವುದು? ಆಪ್ಷನ್ ಇ ಎಮ್ಮೆ, ಬಿ ಆನೆ, ಸಿ ತಿಮಿಂಗಿಲ, ಡಿ ಹಾವು. ಉತ್ತರ ಸಿ ತಿಮಿಂಗಿಲ. ಪ್ರಶ್ನೆ ಎರಡು, ಪಕ್ಷಿಗಳ ರಾಜ ಯಾರು? ಆಪ್ಷನ್ ಎ ಗಿಳಿ, ಬಿ ಪಾರಿವಾಳ, ಸಿ ಕಾಗೆ, ಡಿ ಹದ್ದು. ಉತ್ತರ ಡಿ ಹದ್ದು. ಪ್ರಶ್ನೆ ಮೂರು, ಗೂಗಲ್ ಸ್ಥಾಪನೆಯಾದದ್ದು ಯಾವಾಗ? ಆಪ್ಷನ್ ಇ ಸೆಪ್ಟೆಂಬರ್ 1998, ಬಿ ಆಗಸ್ಟ್ 1988, ಸಿ ಜೂನ್ 1999, ಡಿ ಜನವರಿ 1999. ಉತ್ತರ ಎ 1998. ಪ್ರಶ್ನೆ ನಾಲ್ಕು, ಸಚಿನ್ ತೆಂಡೂಲ್ಕರ್ ಅವರ ಮಾತೃಭಾಷೆ ಯಾವುದು? ಆಪ್ಷನ್ ಇ ಕನ್ನಡ, ಬಿ ಮರಾಠಿ, ಸಿ ತೆಲುಗು, ಡಿ ಹಿಂದಿ. ಉತ್ತರ ಬಿ ಮರಾಠಿ. ಪ್ರಶ್ನೆ ಐದು, ಶ್ರವಣಬೆಳಗೊಳದ ಗುಮ್ಮಟ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಆಪ್ಷನ್ ಎ ಹಿಮ್ಮಡಿ ಪುಲಿಕೇಶಿ, ಬಿ ಮಯೂರ ವರ್ಮ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಚೌಂಡರಾಯ. ಉತ್ತರ ಡಿ ಚೌಂಡರಾಯ. ಪ್ರಶ್ನೆ ಆರು, ನಮ್ಮ ಬಳಿ ಎಷ್ಟು ಹಣವಿದ್ದರೆ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು? ಆಪ್ಷನ್ ಎ 20 ಲಕ್ಷ, ಬಿ 15 ಲಕ್ಷ, ಸಿ 10 ಲಕ್ಷ, ಡಿ 5 ಲಕ್ಷ. ಉತ್ತರ ಡಿ 5 ಲಕ್ಷ. ಪ್ರಶ್ನೆ ಏಳು, ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಿಮೆಣಸು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಬಿ ಕರ್ನಾಟಕ, ಸಿ ತೆಲಂಗಾಣ, ಡಿ ಗೋವಾ. ಉತ್ತರ ಬಿ ಕರ್ನಾಟಕ. ಪ್ರಶ್ನೆ ಎಂಟು, ಪೊಂಗಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಕೇರಳ, ಬಿ ತಮಿಳುನಾಡು, ಸಿ ಒಡಿಶಾ, ಡಿ ಪಂಜಾಬ್. ಉತ್ತರ ಬಿ ತಮಿಳುನಾಡು. ಪ್ರಶ್ನೆ ಒಂಬತ್ತು, ಪ್ರಪಂಚದಲ್ಲಿ ಅತಿ ವಿಶಾಲವಾದ ಆಲದ ಮರ ಯಾವ ನಗರದಲ್ಲಿದೆ? ಆಪ್ಷನ್ ಎ ಕ್ಯಾಲಿಫೋರ್ನಿಯಾ, ಬಿ ಕೇಪ್ ಟೌನ್, ಸಿ ಕೋಲ್ಕತ್ತಾ, ಡಿ ಸಿಡ್ನಿ. ಉತ್ತರ ಸಿ ಕೋಲ್ಕತ್ತಾ. ಪ್ರಶ್ನೆ ಹತ್ತು, ಇವುಗಳಲ್ಲಿ ಯಾವುದು 20ರ ಯುವಕರಂತೆ ಕಾಣಲು ಸಹಾಯಕವಾಗುತ್ತದೆ? ಆಪ್ಷನ್ ಎ ನೆಲ್ಲಿಕಾಯಿ, ಬಿ ಹಾಲು, ಸಿ ಮೊಟ್ಟೆ, ಡಿ ಟೊಮೆಟೊ. ಉತ್ತರ ಎ ನೆಲ್ಲಿಕಾಯಿ. ದಿನಕ್ಕೆ ಒಂದರಂತೆ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವಿಸುತ್ತಾ ಬಂದರೆ ಮುಖದ ಕಾಂತಿಯು ಹೆಚ್ಚಾಗುವುದು.